ಯಸಿನ ಮುಂದಿನ ಎಲ್ಲರಿಗೂ ಬೇಕಾಗಿರೋ ನ್ಯೂಸ್ ಸಾಕಷ್ಟು ಗೊಂದಲ ಇತ್ತು. ಪಡಿತರ ಚೀಟಿ ವಿಚಾರವಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು, ಬದಲಾವಣೆ ಮಾಡಬೇಕು, ಏನಾದರೂ ಮಾಡಬೇಕಾದ್ರೆ ಈಗ ಮತ್ತೆ ಅದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಈ ಬಗ್ಗೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ರೇಷನ್ ಕಾರ್ಡ್ ವಿತರಣೆ ಮಾಡೋ ಸ್ಥಗಿತ ಆಗಿತ್ತು, ಈಗ ಹೊಸ ರೇಷನ್ ಕಾರ್ಡ್ ವಿತರಣೆಗೆ ಶೀಘ್ರವೇ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಅಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದೇನೆ ಅನ್ನೋ ಮಾಹಿತಿಯನ್ನು ಸಚಿವ ಕೆ ಎಚ್ ಮುನಿಯಪ್ಪ ನೀಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಏನು ಅನ್ನಭಾಗ್ಯ ಯೋಜನೆಯಡಿ ರಾಜ್ಯ ಸರ್ಕಾರ ಘೋಷಿಸಿದ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಅಕ್ಕಿ ವಿಚಾರವಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೊತೆ ಮಾತುಕತೆ ನಡೀತಾ ಇದ್ದು ಅಕ್ಕಿ ನೀಡಲು 2 ರಾಜ್ಯಗಳು ಮುಂದೆ ಬಂದಿವೆ. ಅಲ್ಲದೆ ಅಕ್ಕಿ ಜೊತೆ ರಾಗಿ ಜೋಳ ವಿತರಿಸುವ ಬಗ್ಗೆ ಕೂಡ ಚಿಂತನೆ ನಡೆದಿದೆ. ಮುಂದಿನ ಒಂದು ವಾರದಲ್ಲಿ ಅಧಿಕಾರಿಗಳು ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಇದಕ್ಕಾಗಿ ನಾವೀಗಾಗಲೇ 8 ಲಕ್ಷ ಟನ್ ರಾಗಿ, 3 ಲಕ್ಷ ಟನ್ ಜೋಳವನ್ನು ಖರೀದಿಸಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೆ ಎಚ್ ಮುನಿಯಪ್ಪ ಅವರು ಹೇಳಿದರು. ನಿಮ್ಮ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಆಗಬೇಕಾದ್ರೆ ತಿದ್ದುಪಡಿ ಮಾಡ್ಕೊಬಹುದು ಈಗ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಹತ್ತಿರದ ಏನು ಸಕಲ ಕೇಂದ್ರಗಳು ನಾಡ ಕೇಂದ್ರಗಳು ಇದ್ದಾವೆ, ಅಲ್ಲಿ ಹೋದ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಆಗಿದರೆ, ಸೇರ್ಪಡೆ ಆಗಿದರೆ ಅದನ್ನು ಮಾಡಿಸ್ಬೋದು. ಬಟ್ ಹೊಸ ಕಾರ್ಡ್ಗಳಿಗೆ ಇನ್ನೂ ಅನುಮತಿಯನ್ನು ಕೊಟ್ಟಿಲ್ಲ, ಶೀಘ್ರವೇ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಯಸ್ ಇನ್ನು ಮುಂದಿನ ಸುದ್ದಿ,